ಭಾರತದಂತ ಸಾರ್ವಭೌಮ ರಾಷ್ಟ್ರದಲ್ಲಿ ಈಗಲೂ ಜಾತಿ ಪದ್ಧತಿ ಅದರ ಆಳವನ್ನು ತಿಳಿದುಕೊಳ್ಳಲು ನಾವು ಮತ್ತಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟೆವು. ರಕ್ತ ಕಣ್ಣೀರಾಗುವ ದೃಶ್ಯಗಳು ಕಂಡುಬಂದವು. ವಳ್ಳಕೆರೆ ತಾಲೂಕಿನ ತಾಳಿಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ನಾವೀಗ ಇದ್ದೀವಿ. ಈ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ತಾಂಡವ ಆಡ್ತಿದೆ ಅನ್ನುವಂತಹ ಮಾಹಿತಿ ನಮಗೆ ಬರುತ್ತೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನು ನಾವೀಗ ಪರಿಶೀಲನೆ ಮಾಡೋದಕ್ಕೆ ಆ ತಾಳಿಕಟ್ಟೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಪ್ರವೇಶ ಇಲ್ಲ. ತಾಳಿಕಟ್ಟೆಯಲ್ಲಿ ಇರುವ ಯಾವುದೇ ಹೋಟೆಲ್ಗಳು ದಲಿತರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ. ಅಲ್ಲಿರುವ ಸಣ್ಣದೊಂದು ಹೋಟೆಲ್ಗೆ ಭೇಟಿ ಕೊಟ್ಟವು ನಾವು. ಅಲ್ಲಿ ದಲಿತ ಮಹಿಳೆಯನ್ನ ಹೊರಗೆ ನಿಲ್ಲಿಸಿ ತಿಂಡಿ ಕಟ್ಟಿಕೊಟ್ರು. ಇದೇ ಊರಿನ ಮತ್ತೊಂದು ಹೋಟೆಲ್ಗೆ ಹೋಗ್ತೇವೆ. ಇದು ಇಲ್ಲಿನ ಫೇಮಸ್ ಹೋಟೆಲ್, ಗುರುಸಿದ್ದಪ್ಪನ ಹೋಟೆಲ್ ಅಂತ ಇದರ ಹೆಸರು. ಅಲ್ಲಿಗೆ ಹೋದ ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕಂದ್ರೆ ಕೆಲವರು ಹೋಟೆಲ್ ಒಳಗೆ ಕುಂತು ತಿಂಡಿ ಕಾಫಿ ಕುಡಿತಾಗಿದ್ರೆ ಇನ್ನು ಕೆಲವರು ಹೋಟೆಲ್ ಹೊರಗಡೆ ನಿಂತೆ ಕಾಫಿ ತಿಂಡಿ ತಿಂತಾಗಿದ್ರು. ದಲಿತರಿಗಂತಲೇ ಸಪರೇಟ್ ಜಗ್ಗು ಲೋಟ ಇಟ್ಟಿರ್ತಾರೆ. ದಲಿತರಿಗೆ ತಟ್ಟೆಯಲ್ಲಿ ತಿಂಡಿ ಕೊಡಲ್ಲ, ಪೇಪರ್ನಲ್ಲಿ ತಿಂಡಿ ಕೊಡ್ತಾರೆ. ಅದೇ ಹೋಟೆಲ್ ಮುಂದೆ ನಿಂತು ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಳ್ತಿದ್ದ ನಮಗೆ ಎಲ್ಲಿಲ್ಲದ ಕೋಪ ಬಂತು. ನಾವು ಯಾವ ರಾಜ್ಯದಲ್ಲಿದ್ದೇವೆ ಅನ್ನೋ ಅನುಮಾನ ನಿಜಕ್ಕೂ ನಮ್ಮನ್ನು ಕಾಡ್ತು. ಹೊರಗಡೆ ನಿಂತು ತಿಂಡಿ ತಿಂತ ಇದ್ದವರಿಗೆ ಹೋಗಿ ಕೇಳಿಯೇ ಬಿಟ್ವಿ. ಒಳಗಡೆ ಊಟ ಮಾಡಲ್ಲ, ಒಳಗಡೆ ಬಿಡಲ್ಲ, ಇಲ್ಲ ಹೊರಗಡೆ. ಏಕೆ ಏನಂತ ಮದ್ಲಿಕ್ಕಿಂತ ಹೊರಗೆ ಮದ್ಲಿಕ್ಕಿಂತ ಎಷ್ಟು ವರ್ಷ ಇದ್ದ? ಆರು ವರ್ಷದಿಂದ. ಅಬ್ಬೀರಪ್ಪ ದೇವರು. ಈ ಗ್ರಾಮಗಳಲ್ಲಿರುವಂತಹ ಹೋಟೆಲ್ಗಳಿಗೆ ಅಸ್ಪೃಶ್ಯರು ಇವತ್ತಿಗೂ ಕೂಡ ಹೋಗುವಂಗಿಲ್ಲ. ಇದನ್ನ ಕಣ್ಣಾರೆ ಕಂಡಂತಹ ನಮಗೆ ನಿಜಕ್ಕೂ ಕೂಡ ಅಸಹ್ಯ ಮತ್ತೆ ಆಶ್ಚರ್ಯ ಕೂಡ ಆಗುತ್ತೆ. ಸೊ ಇದೇ ಸಂದರ್ಭದಲ್ಲಿ ನಮಗೆ ಮತ್ತೊಂದು ಇನ್ಫಾರ್ಮೇಷನ್ ಕೂಡ ಬರುತ್ತೆ. ಅದೇನೆಂದರೆ ಈ ಊರಿನ ಗ್ರಾಮ ದೇವರಾದಂತಹ ವೀರೇಶ್ವರ ದೇವಸ್ಥಾನಕ್ಕೆ ಅಸ್ಪೃಶ್ಯರು ಇದುವರೆಗೂ ಕೂಡ ಕಾಲಿಟ್ಟಿಲ್ಲ ಅನ್ನುವಂತಹ ಮಾಹಿತಿ. ಹಾಗಾದರೆ ನೋಡೋಣ, ಈಗ ಆ ದೇವಸ್ಥಾನಕ್ಕೂ ಕೂಡ ಈಗ ನಾವು ಹೋಗ್ತಾ ಇದ್ವಿ. ನೋಡೋಣ ಅಲ್ಲಿ ನಮಗೆ ಯಾವ ರೀತಿಯ ಚಿತ್ರಣ ಕಂಡು ಬರುತ್ತೆ ಅಂತ. ಈ ಮಂದಿಗೆ ಬೀರಪ್ಪನ ಭಯವಂತೆ ಆ ಬೀರಪ್ಪನನ್ನ ಹುಡುಕೊಂಡು ಹೋದವು. ತಾಳಿಕಟ್ಟೆಯ ಆರಾಧ್ಯ ದೈವ ಬೀರೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇದುವರೆಗೂ ದಲಿತರು ಕಾಲಿಟ್ಟಿಲ್ಲ, ಕಾಲಿಡೋಕ್ಕೂ ಬಿಡಲ್ಲ. ಬೇರೆ ಜಾತಿ ಬರಂಗಿಲ್ಲ, ಏಕೆ ಜನ ಬಂದ್ಬಿಟ್ಟು ಎಲ್ಲ ಬರ್ತಾರೆ, ಏಕೆ ಜನ ಮಾತ್ರ ಬರಲ್ಲ. ಯಾಕಂಗೆ? ಕೀಳು ಜಾತಿ ಅಂತ ಅವ್ರು ಒಳಕ್ಕೆ ಬಿಟ್ಕೊಳ್ಳ. ನಮ್ಮ ಯಜಮಾನ್ರ ಕಾಲದನ್ನೇ ಅವ್ರನ್ನ ಒಳಗೆ. ಹೌದಾ? ಏಕೆ ಜನ ಮಾತ್ರ, ಇನ್ನೊಂಥರ ಎಲ್ಲ ಬರ್ತಾರೆ, ಬರ್ಬೋದು. ಬಂದವ್ರಿಗೆ ಏನಾದ್ರು ತೊಂದರೆ ಏನಾದ್ರು ಆಗಿದೆಯಾ? ಅವ್ರೊಂದು ಸರಿ ಹಿಂಗೆ ಊರಾಗೆ ಏನೋ ಮಾ ಒಂದು ಹಬ್ಬ ಮುಂಚೆ ಮಾಡಿಬಿಟ್ರು. ಹಬ್ಬ ಮಾಡಿದ ತಕ್ಷಣ ಊರೇ ಅಲ್ಲಿ ಅಟ್ಟಿಗಟ್ಟೆ ಬೇದಿತ್ತು. ಆವ ಮತ್ತೆ ಇಲ್ಲಿ ಬಂದು ಸ್ವಾಮಿ ಓಡಿಸ್ಕೊಳಕ್ಕೆ ಅಂದೆ ಅಂತ ಅವಾಗಿಲ್ಲಿ ಅವ್ರು ಬರತ್ತೆ. ಒಂದು ವೇಳೆ ಧೈರ್ಯ ಮಾಡಿ ದೇವಸ್ಥಾನದೊಳಗೆ ಕಾಲಿಟ್ರೆ ದಲಿತರಿಗೆ ಸಮಸ್ಯೆಯಾಗುತ್ತಂತೆ. ಅಲ್ಲ ಸರ್, ಯಾಕೆ ಹೋಗಲ್ಲ ಸರ್ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಯಾಕೆ ಹೋಗಲ್ಲ ಅಂದರೆ, ನಾವು ನಮ್ಮಪ್ಪ ದೊಡ್ಡನು, ನಾವು ಇವತ್ತಿಗೂ ಎಂದೂ ಹೋಗಿ ನಾವು ಇದು ಮಾಡಿಲ್ಲ, ನಡ್ಕೊಂಡಿಲ್ಲ, ನಡ್ಕೊಂಡಿಲ್ಲ. ನಮ್ಮಪ್ಪ ದೊಡ್ಡನೇ, ಕಾರ್ಯಕ್ರಮ ಆದಾಗಲು ಹೊರಗಡೆ ನಿಂತ್ಕೊಳ್ಳೋದು. ಹೊರಗಡೆ ಒಳಗಡೆ ಹೋದ್ರೆ ಹೋಗಲ್ಲ? ಹೋಗಲ್ಲ, ಒಳಗಡೆ ಹೋಗಲ್ಲ. ಅವರು ಕರೆಯಲ್ಲ? ಅಯ್ಯೋ, ಒಂದು ಬಂಡರ ಕೊಡಲ್ಲ. ಕಟಿಂಗ್ ಶಾಪಿಗೆ ಹೋಗಲ್ಲ, ಯಾಕೆಂದ್ರೆ ಅದು ಹಿಂದಿಂದ ನಡ್ಕೊಂಬಂದಿತ್ತು. ಅದು ಅವರು ಮಾಡೋರು ಮಾಡಲ್ಲ, ಹೋಗೋರು ಹೋಗಲ್ಲ. ಹರಿಜನ ಹೌದು, ಹೋದ್ರೆ ಮಾಡ್ತಾರೆ. ಅವ್ರು ಮಾಡಲ್ಲ, ಬಟ್ಟಿಗೆ ಊರಿನ ಜನ ಇದಕ್ಕೆ ಅವರು ಮಾಡಲ್ಲ. ಇದಿಷ್ಟೇ ಅಲ್ಲ, ಈ ಊರಿನ ದಲಿತರಿಗೆ ಅಂತಲೇ ಸಪರೇಟ್ ದೇವರಿದೆ. ದೇವರ ಆಚರಣೆ ಹೀಗಿದ್ರೆ ಇಲ್ಲಿನ ಕ್ಷೌರದಂಗಡಿಗಳು ಕೂಡ ಇಲ್ಲಿ ದಲಿತರನ್ನ ಹತ್ತಿರ ಸೇರಿಸೋಲ್ಲ. ಬಿಟ್ರೆ ಏನಾಗ್ಬಿಡ್ತದೆ? ತಿಂಡಿ ತಿನ್ನಕ್ಕೆ ಅವ್ರಿಗೆ ತೊಂದರೆ, ನಮಗೆ ತೊಂದರೆ ಆಗ್ತಾ ಅಂತ. ಅಲ್ಲ, ತಿಂಡಿ ತಿನ್ನಕ್ಕೆ ಹೊರಗೆ ನಿಂತ್ಕೊಬೇಕು, ತಿನ್ಬೇಕು. ಮತ್ತೆ ಹೆಂಗೆ ಮಾಡ್ತಾರೆ? ತಟ್ಟೆ ಪ್ಲೇಟು
ಪ್ಲಾಸ್ಟಿಕ್ ಇವು ತಟ್ಟಿಗಳು ಪೇಪರ್ಗಳು. ಜಾತ್ಯಾತೀತ ರಾಷ್ಟ್ರ ಎಂಬ ಹಣೆಪಟ್ಟಿ ಹೊಂದಿರೋ ಭಾರತ ನಮ್ಮದು. ಬಸವಣ್ಣ ಹುಟ್ಟಿದ ರಾಜ್ಯವಿದು. ಆದ್ರೆ ಅಸ್ಪೃಶ್ಯತೆ ಅನ್ನೋದು ಅದ್ಯಾವ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ ನೋಡಿ. ಆ ವೀರಪ್ಪ ದೇವರ ಕೃಪಾ ಕಟಾಕ್ಷ ಹೆಂಗಿದೆ ಅಂದ್ಕೊಂಡು ಮುಂದೆ ಹೋದ್ವಿ. ಅಲ್ಲಂತೂ ದಲಿತರ ಬದುಕು ಮತ್ತಷ್ಟು ನಿಕ್ರೂರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.